ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಓಕೆ, ಇವತ್ತು ನಾನು ಹಲಸಿನ ಬೀಜದ ಸಾಂಬಾರು ಮಾಡೋದನ್ನು ಹೇಗೆ ಅಂತ ತೋರಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಹಲಸಿನ ತಿಂದಮೇಲೆ ಬೀಜನ ಬಿಸಾಡ್ತಾರೆ. ಇದನ್ನು ಬಿಸಾಡ್ದೇ ಅದರಿಂದನೂ ಕೂಡ ಸಾಂಬಾರು ಮಾಡ್ಬೋದು. ಅದು ಹೇಗೆ ಅಂತ ಇವತ್ತು ನೋಡೋಣ. ಇಂಗ್ರೀಡಿಯೆಂಟ್ಸು: ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ, ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಹಲಸಿನ ಬೀಜ 1 ಕಪ್ಪಷ್ಟು ಹಲಸಿನ ಬೀಜನ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು, ಇಲ್ಲಾಂದರೆ ಸಿಪ್ಪೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಅದರ ಜೊತೆಗೆ 1/2 ಕಪ್ಪಷ್ಟು ಬೇಳೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ತೆಂಗಿನಕಾಯಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ 1 ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತೀನಿ. 1/2 ಟೇಬಲ್ಸ್ಪೂನಷ್ಟು ಎಣ್ಣೆ. ಆಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈಗ ಅದಕ್ಕೆ ಗ್ರೈಂಡ್ ಮಾಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ 1/4 ಸ್ಪೂನಷ್ಟು, 1 ಸ್ಪೂನ್ ಖಾರದ ಪುಡಿ, 1/4 ಸ್ಪೂನು ಅರಿಶಿಣ, ಕಾಲ್ ಸ್ಪೂನ್ ಜೀರಿಗೆ ಪುಡಿ ಮತ್ತು 1/4 ಸ್ಪೂನಷ್ಟು ಗರಂ ಮಸಾಲ ಮತ್ತು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕುದಿತಾ ಇದೆ. ಈಗ ಹಲಸಿನ ಬೀಜನ ಆ್ಯಡ್ ಮಾಡ್ತೀನಿ, ಹಾಗೂ ಬೇಳೆಯನ್ನು ಕೂಡ ಆ್ಯಡ್ ಮಾಡ್ತೀನಿ. ಈಗ ಅದನ್ನು ಚೆನ್ನಾಗಿ ತಿರುಗಿಸಿ ಕುದಿಯಕ್ಕೆ ಬಿಡೋಣ. ಈಗ ಅದಕ್ಕೆ 1 ಆಲೂಗಡ್ಡೆ ಮತ್ತು 1 ಟೊಮ್ಯಾಟೊನ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಕುಕ್ಕರ್ ಲಿಡ್ನ ಮುಚ್ಚಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿಬಿಟ್ಟು 3 ವಿಷಲ್ ಬರೋ ಥರ ಕೂಗಿಸ್ಬೇಕು. ಯಾಕಂದರೆ 3 ವಿಷಲ್ ಯಾಕೆ ಬರಬೇಕು ಅಂದರೆ ಹಲಸಿನ ಬೀಜ ಚೆನ್ನಾಗಿ ಬೇಯಬೇಕು ಅಂದರೆ ಅದು 3 ವಿಷಲ್ ಕೂಗಿಸ್ಬೇಕು. ನೋಡಿದ್ರಲ್ಲ, ಈಗ ಆಲ್ರೆಡಿ ರೆಡಿ ಆಗಿದೆ. ಬೇಕಂದರೆ ನೀವು ಇದನ್ನ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕರಿ ಟೈಪ್